ಭಾನುವಾರ ಶ್ರೀಲಂಕಾದಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದ ರಾಜ್ಯದ ಐವರ ಮೃತದೇಹ ಮಂಗಳವಾರ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದೆ ಸ್ಫೋಟದಲ್ಲಿ ಒಟ್ಟು ಎಂಟು ಕನ್ನಡಿಗರು ಸಾವನ್ನಪ್ಪಿದ್ದು ಇದರಲ್ಲಿ ಐವರ ಶವಗಳು ಬೆಂಗಳೂರಿಗೆ ಆಗಮಿಸಿದ್ದು ಕುಟುಂಬಿಕರು ಕುಟುಂಬಿಕರ ಆಪ್ತರ ಆಕ್ರಂದನ ಮುಗಿಲು ಮುಟ್ಟಿದೆ ಶೆಟ್ಟಿಪಾಳ್ಯದ ರಾಮಕೃಷ್ಣಪ್ಪ ನಾಗರಾಜ್ ಕಾಂಚನಹಳ್ಳಿಯ ಹನುಮಂತರಾಯಪ್ಪ ಎಂ ಲಕ್ಷ್ಮೀನಾರಾಯಣ ಮುನಿಯಪ್ಪ ರಂಗಪ್ಪ ಮತ್ತು ಹನುಮಯ್ಯ ಶಿವಕುಮಾರ್ ಅವರ ದೇಹಗಳು ಮಂಗಳವಾರ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದೆ ಎ ಒನ್ ಸೆವೆಂಟಿ ತ್ರೀ ಶ್ರೀಲಂಕಾ ಏರ್ಲೈನ್ಸ್ ವಿಮಾನದಲ್ಲಿ ಈ ಮೃತದೇಹವನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿತ್ತು ಆ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಈ ಕೃಷ್ಣಪ್ಪ ಆಗಮಿಸಿದ್ದು ಮೃತರ ಅಂತಿಮ ದರ್ಶನ ಪಡೆದಿದ್ದಾರೆ ಇಂದು ಸಂಜೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶ್ರೀಲಂಕಾದಲ್ಲಿ ನಡೆದ ಉಗ್ರರ ದಾಳಿಗೆ ಬಲಿಯಾದ ಶೆಟ್ಟಿಪಾಳೆ ರಾಮಕೃಷ್ಣ ನಾಗರಾಜ್ ಎಂಬವರ ಮೃತದೇಹವನ್ನು ಸ್ವೀಕರಿಸಲಾಗಿದ್ದು ಔಪಚಾರಿಕತೆಗಳು ಮುಗಿದ ತಕ್ಷಣವೇ ಮೃತದೇಹವನ್ನು ಅವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು ಇನ್ನು ಗೃಹ ಸಚಿವ ಎಂ ಬಿ ಪಾಟೀಲ್ ಸಹ ಮೃತರ ಅಂತಿಮ ದರ್ಶನ ಪಡೆದು ಪುಷ್ಪ ಗೌರವವನ್ನು ಸಲ್ಲಿಸಿದ್ದಾರೆ ದುರಂತದಲ್ಲಿ ಸಾವನ್ನಪ್ಪಿದ ಇನ್ನು ಮೂವರ ಮೃತದೇಹಗಳು ಬುಧವಾರ ಮಧ್ಯಾಹ್ನ ಅಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಬೆಂಗಳೂರು ತಲುಪಲಿದೆ ಎನ್ನಲಾಗಿದೆ